ಬಟ್ ಇವತ್ತಿನ ಪರಿಸ್ಥಿತಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಇದೆ ಜಾಹೀರಾತು ಇವತ್ತಿನ ರಾಜಕಾರಣದ ಪರಿಸ್ಥಿತಿಗೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಹಂಗೆ? ಯಾಕಂದ್ರೆ ವ್ಯಾಖ್ಯಾನ ಮಾಡ್ತೀರಿ ಹಂಗೆ. ಈಗ ಒಂದೊಂದ್ಸಾರಿ ನೀವು ಈ ಮಾಧ್ಯಮದವ್ರು ಏನು ಮಾಡ್ತಾರೆ, ಪರವಾಗೂ ವ್ಯಾಖ್ಯಾನ ಮಾಡ್ತಾರೆ, ವಿರುದ್ಧವಾಗೂ ವ್ಯಾಖ್ಯಾನ ಮಾಡ್ತಾರೆ. ನಾವು ವಿ ಕಾಂಟ್ ಶೇ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಹಿಂಗೆ ಮಾಡೋದಿಲ್ಲ ಶೋಭಾ ಕರಂದ್ಲಾಜೆ ಅವ್ರು ಹೇಳಿ ಯಡಿಯೂರಪ್ಪನ ಹೇಳಬೇಕು. ಪೋಕ್ಸೋ ಕೇಸ್ನಲ್ಲಿ ಅದಾಯ್ತಪ್ಪ, ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದಾನಲ್ರಿ, ಅವ್ರಿಗೆ ಹೇಳಕ್ಕೆ ಅವ್ರಿಗೆ ಪಾರ್ಲಿಮೆಂಟ್ರಿ ಬೋರ್ಡ್ನಿಂದ ತಗಾಕ ಕೇಳಿ ಅವರು. ಅದು ಬಿಟ್ಬಿಟ್ಟು ಇಲ್ಲಿ ಏನೋ ಬಂದು ಸುಳ್ಳು ಹೇಳಿದ್ರೆ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನ ಸಿಕ್ಕಾಕೊಂಡಿದ್ದಾರಲ್ಲ, ಚಾರ್ಜ್ ಶೀಟ್ ಇದೆಯಲ್ಲ ಅವ್ರ ಮೇಲೆ, ಇದೆಯಲ್ವಾ? ಮತ್ತೆ ಕೋರ್ಟ್ನ ಕೃಪೆಯಿಂದ ಉಳ್ಕೊಂಡಿದ್ದಾರೆ ಅಷ್ಟೇ, ಅಂದರೆ ಹೊರಗಡೆ ಇರಬೇಕು, ಒಳಗಡೆ ಇರಬೇಕಾಗುತ್ತೆ. ಸರ್, ಹುಬ್ಬಳ್ಳಿ ಸರ್ ಹುಬ್ಬಳ್ಳಿ ಕೇಸ್ ವಿಚಾರದಲ್ಲಿ ಬಿಜೆಪಿ ಹೋರಾಟವನ್ನು ಶುರು ಮಾಡ್ತಾ ಇದೆ ಸರ್, ಹುಬ್ಬಳ್ಳಿ ಕೇಸ್ ವಾಪಸ್. ಪ್ರಹ್ಲಾದ್ ಜೋಶಿ ಹೇಳಿದರೆ ಅಕ್ಷಮ್ಯ ಅಪರಾಧ ಇದು, 150 ಜನ ಅರೆಸ್ಟ್ ಆಗಿದ್ರು ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿಲ್ಲ, ಆದರೂ ಸಹ ವಾಪಸ್ ತಗೊಂಡಿದ್ದಾರೆ ಕೇಸ್ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ. ಕೋರ್ಟ್ಗೆ ಸರ್ಕಾರಕ್ಕೆ ಕೆಲವು ಮೊಕದ್ದಮೆಗಳನ್ನು ತಗೊಳ್ಳಿಕ್ಕೆ ಅಧಿಕಾರ ಇದೆ. ಕ್ಯಾಬಿನೆಟ್ ಸೆಕ್ಯೂರಿಟಿ ಮಾಡಿ ಹೋಮ್ ಮಿನಿಸ್ಟರ್ ಜೊತೆ ಇದ್ದಾರೆ, ಅವರವ್ರ ವಿವೇಚನೆಯಿಂದ ತಗೊಂಡಿದ್ದಾರೆ, ಕ್ಯಾಬಿನೆಟ್ ಅದನ್ನು ಒಪ್ಪಿದೆ. ನೋಡ್ತೀನಿ ಅದನ್ನು. ಏನು ಬಿಜೆಪಿಯವರಿಗೆ ಸುಳ್ಳು ವಿಚಾರಗಳ ಮೇಲೇ ಹೋರಾಟ ಮಾಡೋದು, ಯಾವಾಗ ಸತ್ಯದ ವಿಚಾರಗಳಿಗೆ ಯಾವತ್ತೂ ಹೋರಾಟ ಮಾಡಲ್ಲ, ಸುಳ್ಳು ವಿಚಾರಗಳಿಗೆ ಯಾವಾಗಲೂ ಹೋರಾಟ ಮಾಡ್ತಾರೆ ಬಿಜೆಪಿಯವರು ಅಲ್ವಾ? ಅದ್ದೂರಿಯಾಗಿ ದಸರಾ ಮಾಡಿದಿರಿ, ಬಹಳ ಒಳ್ಳೆ ದಸರಾ ಮಾಡಿದಿರಿ, ನಿಮ್ಗೆ ಅಭಿನಂದನೆಗಳು.